भीमा टीवी न्यूज के स्वागत इंदिन सुद्दिगळन्नु नोड्ता होगोण ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳ ಮೂಲಕ ದಿವ್ಯಾಂಗರ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಕರೆ ಕೊಟ್ಟಿದ್ದಾರೆ ಸಮರ್ಥನಂ ಟ್ರಸ್ಟ್ನ 26ನೇ ಸಂಸ್ಥಾಪನಾ ದಿನಾಚರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ವಿಶೇಷ ಚೇತನರು ಮಾನವ ಸಂಪನ್ಮೂಲದ ಅವಿಭಾಜ್ಯ ಅಂಗವಾಗಿದ್ದು ಅವರನ್ನ ಸಮಾಜದ ಮುಖ್ಯ ವಾಹಿನಿಯೊಂದಿಗೆ ಸಂಪರ್ಕಿಸುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರನ್ನಾಗಿ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದರು ಇಲ್ಲ ಸರ್ ಪ್ರಕಾಶ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿಯವರು ಪ್ರತಿನಿಧಿಸುವ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಮತಕ್ಷೇತ್ರದ ಕಲಾದಗಿ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿರುವ ಕಂದಾಯ ಸಚಿವ ಆರ್ ಅಶೋಕ್ ಅವರು ಸಚಿವ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿಯವರ ಜೊತೆಗೂಡಿ ಕಲಾದಗಿ ಗ್ರಾಮದ ಕಲ್ಲೋಳಪ್ಪ ಎಂಬವರ ಮನೆಯಲ್ಲಿ ಬೆಳಗಿನ ಉಪಹಾರ ಸೇವಿಸಿದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಗಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಶಾಸಕ ಸಿದ್ದು ಸವತಿ ಹಾಗೂ ಇತರರು ಈ ವೇಳೆ ಉಪಸ್ಥಿತರಿದ್ದರು ನವ ಕರ್ನಾಟಕದಲ್ಲಿ ಎಲ್ಲರಿಗೂ ಅವಕಾಶವಿರುವ ಸಮೃದ್ಧಿ ಇರುವ ನಾಡು ನಿರ್ಮಾಣ ಮಾಡೋಣ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರೆ ಕೊಟ್ಟಿದ್ದಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬ ದೇವಸ್ಥಾನಕ್ಕೆ ಅಡಿಗಲ್ಲು ಪೂಜೆ ನೆರವೇರಿಸಿ ಬಂಡಿಗಣಿ ಮಠದ ಗ್ರಾಮದಲ್ಲಿ ಅವರು ಮಾತನಾಡಿದರು ಕಾಯಕ ಹಾಗೂ ಕರ್ತವ್ಯದಲ್ಲಿ ಬಹಳ ವ್ಯತ್ಯಾಸ ಇದೆ ಕರ್ತವ್ಯದಿಂದ ಬಂದ ಉತ್ಪಾದನೆಗಳನ್ನು ದಾಸೋಹ ಮೂಲಕ ನೀಡಿದಾಗ ಅದು ಕಾಯಕ ಆಗುತ್ತೆ ಕಾಯಕ ನಿಷ್ಠೆಯನ್ನ ಪರಮ ಪೂಜ್ಯರು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಹೆಮ್ಮೆಯ ಸಂಗತಿ ಭಕ್ತಿ ಅನ್ನೋದು ಉತ್ಕೃಷ್ಟ ಪ್ರೀತಿ ಕರಾರು ರಹಿತ ಪ್ರೀತಿ ಭಕ್ತರಲ್ಲಿ ಬಂದಾಗ ಭಗವಂತ ಆಶೀರ್ವಾದ ಮಾಡುತ್ತಾನೆ ಎಂದರು ಈ ನೆಲದ ನಕ್ಷತ್ರವಾಗಿ ಕೋಟ್ಯಂತರ ಭಕ್ತರ ಸನ್ಮಾನವಾಗಿ ನಂಬಿದ ಭಕ್ತರ ದಾರಿದೀಪವಾಗಿರುವಂತಹ ದೇಶ ವಿದೇಶಗಳಲ್ಲಿ ಕೋಟ್ಯಾಂತರ ಭಕ್ತ ಸಮೂಹ ಹೊಂದಿರುವಂತಹ ಪೂಜ್ಯ ಅಪ್ಪಾಜಿಯವರಿಗೆ ಹಾಗೂ ಜಲಸಂಪನ್ಮೂಲ ಸಚಿವರು ಹಾಗೂ ಸಿದ್ದೇಶ್ವರ ಕರ್ನಾಟಕದ ಜನ ಬಹಳ ಪ್ರಬುದ್ಧರಾಗಿದ್ದು ಇಂತಹ ಟೀಕೆ ಟಿಪ್ಪಣಿಗಳಿಗೆ ಸೊಪ್ಪು ಹಾಕುವುದಿಲ್ಲ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಬನಹಟ್ಟಿಯ ಹೆಲಿಪ್ಯಾಡ್ ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದರು ಕಳೆದ 5 ವರ್ಷಗಳಲ್ಲಿ ತೇರದಾಳ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಪ್ರಗತಿಯನ್ನು ಹೊಂದಿ ಎಲ್ಲಾ ರಂಗಗಳಲ್ಲಿಯೂ ಶಾಸಕ ಸಿದ್ದು ಸವದಿಯವರ ನೇತೃತ್ವದಲ್ಲಿ ಮುಂದುವರೆದಿದೆ ಇದೇ ರೀತಿ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗ್ತಾ ಇದೆ ಎಂದರು ಬಾಗಲಕೋಟೆ ಸಮಗ್ರ ಮತ್ತು ತೇರದಾಳ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಪ್ರಗತಿಯನ್ನು ಹೊಂದಿದೆ ಅಭಿವೃದ್ಧಿಯನ್ನು ಹೊಂದಿದೆ ಎಲ್ಲ ರಂಗದಲ್ಲೂ ಕೂಡ ಹಲವಾರು ವರ್ಷದ ಆಗದಿರುವಂಥ ಎಲ್ಲ ಅಭಿವೃದ್ಧಿ ಕೆಲಸವನ್ನು ನಮ್ಮ ಶಾಸಕರಾದಂಥ ಸಿದ್ದು ಸವದಿಯವರ ನೇತೃತ್ವದಲ್ಲಿ ಇವತ್ತು ಸಾಧನೆಯನ್ನು ಮಾಡಿದೆ ಅದಕ್ಕೆ ಇವತ್ತು ಎಲ್ಲದಕ್ಕೂ ಕೂಡ ಚಾಲನೆಯನ್ನು ಕೊಟ್ಟು ಜನರಿಗೆ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇದೇ ರೀತಿ ಇವತ್ತು ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿದೆ ನಾನು ಮುಂದಿನ ವಾರ ಮತ್ತೆ ಬಾಗಲಕೋಟೆಗೆ ಬರಲಿದ್ದೇನೆ ಮುಧೋಳ ಬಾಗಲಕೋಟೆ ಹುನಗುಂದ ತಾಲೂಕಿನ ಅಭಿವೃದ್ಧಿಯ ಸಲುವಾಗಿ ಅಭಿವೃದ್ಧಿಯ ಪರ್ವ ನಿಜವಾಗಲೂ ಕೂಡ ಈಗ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಕೋಲಾರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಕೋಲಾರ ತಾಲೂಕಿನ ಅರಾಭಿ ಕೊತ್ತನೂರು ಗ್ರಾಮ ಪಂಚಾಯಿತಿ ಮಟ್ಟದ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ಎಂಎಲ್ಸಿ ಗೋವಿಂದರಾಜ್ ಮತ್ತು ಇತರೆ ಮುಖಂಡರು ಉಪಸ್ಥಿತರಿದ್ದರು ನೂರಾರು ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ನಿಮ್ಮ ಮುಖಾಂತರ ನಾನು ಇವತ್ತು ಪ್ರಶ್ನೆ ಫೋಟೋ ಇವತ್ತು ಮಾರ್ಕೆಟ್ಗೆ ತಗೊಂಡ್ಬರ್ತಾ ಇದ್ದಾರೆ ಆದ್ರೆ ಮಾರುಕಟ್ಟೆಗೆ ಇವತ್ತು ಸುಸಜ್ಜಿತವಾದಂತಹ ಜಾಗ ಮೊಳಕಾಲ್ಮೂರು ಕ್ಷೇತ್ರದ ಮಾಜಿ ಶಾಸಕ ಎನ್ ತಿಪ್ಪೇಸ್ವಾಮಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ ನೇರಗುಂಟೆ ಗ್ರಾಮದಲ್ಲಿ ಮಾಜಿ ಶಾಸಕ
ಎನ್ ತಿಪ್ಪೇಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನೇರಳಗುಂಟೆ ಗ್ರಾಮದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಶ್ರೀರಾಮುಲು ಮತ್ತು ನಾನು ಅಣ್ಣ ತಮ್ಮಂದಿರು ಇದ್ದಂತೆ 2013 ರಲ್ಲಿ ಬಿಎಸ್ಆರ್ ಪಕ್ಷದಿಂದ ಗೆದ್ದು ಬಿಜೆಪಿ ಸೇರಿದ್ದೆನು. ಆಗ ಮೊಳಕಾಲ್ಮೂರಿನಲ್ಲಿ ಬಿಜೆಪಿ ಪಕ್ಷ ಬಲವಾಗಿ ಕಟ್ಟಿದ್ದೆ. 2018 ರಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಮೊಳಕಾಲ್ಮೂರಿನಲ್ಲಿ ಸ್ಪರ್ಧಿಸಿದ್ರು. ಆಗ ಶ್ರೀರಾಮುಲು ನನ್ನ ಬಳಿ ಬರಬೇಕಿತ್ತು, ನಾನು ಸೈಲೆಂಟ್ ಆಗಿರಬೇಕಿತ್ತು. ಯಾವುದೋ ಕಾರಣಕ್ಕೋ ಯಾವುದೋ ಶಕ್ತಿಯಿಂದ ಇಬ್ಬರ ನಡುವೆ ಸಮರವಾಯಿತು. ಅಣ್ಣ ತಮ್ಮಂದಿರ ಜಗಳ ಈಗ ಅಂತ್ಯವಾಗಿದ್ದು ಒಂದಾಗಿದ್ದೇವೆ. ಚಿತ್ರದುರ್ಗ ಬಿಜೆಪಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ನಮ್ಮಿಬ್ಬರನ್ನ ಒಂದಾಗಿಸಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡುವ ಭರವಸೆ ಇದೆ. 2018 ರಲ್ಲಿ ಆದಂತೆ ಆಗಲ್ಲ ಅನ್ನೋ ಭರವಸೆ ಇದೆ ಅಂತ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಏನು ಕೊಡೋದಿಲ್ಲ ಅಂತ ಏನೇನಿಲ್ಲ, ನಾನು ಒಂದು ನಿರ್ಧಾರ ಮಾಡಿದೆ. ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು, ಓದಿ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತಕ್ಕಂಥದ್ದು ನನ್ನ ಮೈಂಡ್ನಲ್ಲಿ ಭಾಳ ದಿವಸದಿಂದೇ ಇತ್ತು. ಅದರಿಂದ ಮತ್ತೆ ತಿಪ್ಪಾರೆಡ್ಡಿ ಅಣ್ಣ ಅವರು ರಾಪಾಡಾಡ ನೋವು ಕಟ್ಟಿನ ಪಕ್ಷ ಮೇಲೆ ಈ ಪಕ್ಷಕ್ಕೆ ಹೊಚ್ಚಕ್ಕೆ ನಿಕೆ ಮತದೆ ದಾ ನನ್ನೆಲ್ಲ ಸರಿ ಸೇರಿಸ್ತಾರಂದ ಅದಕ್ಕಾಗಿ ಬಂದಿದ್ದೀನಿ. ಮೇಲೆ ನನಗೇನು ಅವರೇನು ಇಲ್ಲಂದಿಲ್ಲ, ಈಗಲೂ ಕೊಡ್ತಾರೆ, ಆದರೆ ನನಗೆ ಇಷ್ಟ ಇಲ್ಲಲ್ಲ. ಆದ್ದರಿಂದ ನಾನು BJP ಇಷ್ಟಪಟ್ಟು ನರೇಂದ್ರ ಮೋದಿ ಮತ್ತು ತಿಪ್ಪಾರೆಡ್ಡಿ ಅಣ್ಣ ಇರ್ಬೋದು, ಶ್ರೀರಾಮ್ಲು ಇರ್ಬೋದು, ನವೀನ್ ಇರ್ಬೋದು, ಮುರಳಿ ಇರ್ಬೋದು, ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ನಮ್ಮ ಮಂಡಲ ಅಧ್ಯಕ್ಷರು ರಾಮರೆಡ್ಡಿ ಇರ್ಬೋದು, ಡಾಕ್ಟರ್ ಮಂಜುನಾಥ ಅವರೆಲ್ಲರೂ ಎಲ್ಲ ನಾವು ಎಲ್ಲ ಕಾರ್ಯಕರ್ತರು ಎಲ್ಲ ನನ್ನ ಒಡನಾಟಿಗಳೇ. ಅವರೆಲ್ಲ ಅವರೇನು ಬೇರೆ ಎಲ್ಲ ಏನೇ ಇಲ್ಲ. ಹಿಟ್ ಆ್ಯಂಡ್ ರನ್ ಕೇಸ್ನಿಂದಾಗಿ ಪೊಲೀಸ್ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬರದೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಹೆಡ್ ಕಾನ್ಸ್ಟೇಬಲ್ ಕೋಟ್ರೆಪ್ಪ ಬಂಡಗಾರ ಸಾವನ್ನಪ್ಪಿದ್ದಾರೆ. ಮುಂಡರಗಿ ಠಾಣೆಯಿಂದ ಡೋಣಿ ಗ್ರಾಮಕ್ಕೆ ಬಂದೋಬಸ್ತ್ಗಾಗಿ ತೆರಳ್ತಾ ಇದ್ರು. ಈ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಾಸನದಲ್ಲಿ ಆಪ್ನಿಂದ ಚುನಾವಣಾ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಹಾಸನ ನಗರದಲ್ಲಿ ವಾರ್ಡ್ವಾರು ಚುನಾವಣಾ ಜಾಗೃತಿಯನ್ನ ಮೂಡಿಸಿದ್ರು. ಆಪ್ ಮುಖಂಡರು ಚುನಾವಣಾ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡದೆ ಭ್ರಷ್ಟಾಚಾರ ಮುಕ್ತ ಆಪ್ ಅನ್ನ ಬೆಂಬಲಿಸಿ ಅಂತ ಜಾಥಾ ಕೈಗೊಂಡ್ರು. ಹಾಸನದ ವಲ್ಲಭಬಾಯಿ ರಸ್ತೆ ಪೆನ್ಷನ್ ಮೊಹಲ್ಲಾ ಭಾಗದಲ್ಲಿ ಪಾದಯಾತ್ರೆ ಸಾಗಿತು. ಮೆರವಣಿಗೆಯಲ್ಲಿ ಭಾಗಿಯಾದ್ರು ಸಾವಿರಾರು ಜನರು. ಆಪ್ ಮುಖಂಡ ಅಖಿಲ ಯೋಗೇಶ್ ನೇತೃತ್ವದಲ್ಲಿ ಬೃಹತ್ ಜಾಥಾ ನಡೆಯಿತು. ಮಲ್ಲೇಶ್ವರಂನ 11ನೇ ಅಡ್ಡ ರಸ್ತೆಯಲ್ಲಿರುವ ಪುರಾತನ ಶ್ರೀ ವೇಣುಗೋಪಾಲ ಕೃಷ್ಣ ದೇವರ ರಥೋತ್ಸವ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವದಲ್ಲಿ ಸಚಿವ ಮತ್ತು ಕ್ಷೇತ್ರದ ಶಾಸಕ ಡಾ ಸಿ ಎನ್ ಅಶ್ವತ್ಥನಾರಾಯಣ್ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ರಥೋತ್ಸವದ ದಿನದ ಕೈಂಕರ್ಯಗಳು ಬೆಳಗ್ಗಿನಿಂದಲೇ ವಿಧಿವತ್ತಾಗಿ ಪ್ರಾರಂಭವಾದವು. ಬಳಿಕ ಋತ್ವೀಜರ ವೇದ ಮಂತ್ರ ಪಠಣದೊಂದಿಗೆ ದೇವಾಲಯದ ಸುತ್ತಲಿನ ರಸ್ತೆಗಳಲ್ಲಿ ದೇವರ ಉತ್ಸವಗಳು ನಡೆದವು. ಬಳಿಕ ಭಕ್ತಾದಿಗಳು ರಥವನ್ನು ಸಂಭ್ರಮದಿಂದ ಎಳೆದರು.